ನಮಸ್ಕಾರ ಸ್ನೇಹಿತರೆ. ಹೌದು, ಸದ್ಯ ಪವಿತ್ರ ಲೋಕೇಶ್ ಹಾಗೂ ನರೇಶ್ನ ಬೆಡ್ರೂಮ್ ರಹಸ್ಯ ಈಗ ಬಟಾ ಬಯಲಾಗಿದೆ. ಹೌದು ಸ್ನೇಹಿತರೆ, ಸದ್ಯ ಈಗ ಹುಣಸೂರಿನಲ್ಲಿ ಮಾಡಿದಂಥ ಲಾಡ್ಜ್ನಲ್ಲಿ ಸದ್ಯ ಈಗ ಇಬ್ಬರು ರಹಸ್ಯ ಬಟಾ ಬಯಲಾಗಿದೆ ಅಂತ ಹೇಳ್ಬೋದು. ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಂದ್ಕೊಂಡೆ ರೂಮ್ನಲ್ಲಿ ಇದ್ಕೊಂಡು ಮಂಚರೇಟ್ ಆಡಿದಂಥ ರಹಸ್ಯ ಈಗ ಬಟಾ ಬಯಲಾಗ್ತಾ ಇದೆ. ಹೌದು, ಇಡೀ ಜಗತ್ ಜಾಹೀರಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪವಿತ್ರ ಲೋಕೇಶ್ ಹಣೆ ಬರ ಎಂಥದ್ದು ಅವಳ ಯೋಗ್ಯತೆ ಏನು ಅಂತ ಸದ್ಯ ಈಗ ಎಲ್ಲ ಅಭಿಮಾನಿಗಳು ಕೂಡ ಮಾತಾಡಿಕೊಳ್ಳೋ ಸ್ಥಿತಿ ಆಗಿ ಹೋಗಿದೆ. ಹೌದು, ಅಭಿಮಾನಿಗಳು ಇಲ್ಲ ಅಂದರೆ ಹೇಳ್ಬೋದು ಈಗ ಪವಿತ್ರ ಲೋಕೇಶ್ ಅವರಿಗೆ. ಸದ್ಯ ಮೇಯರ್ ನಟರಾದಂಥ ನರೇಶ್ ಅವರಿಗೆ ಈ ಸ್ಥಿತಿ ಬೇಡವಾಗಿತ್ತು ಅಂತ ಹೇಳ್ಬೋದು. ಇದು ನಾಲ್ಕರ ಮದುವೆ ಪವಿತ್ರ ಲೋಕೇಶ್ ಜೊತೆ ಅಂತ ಹೇಳಲಾಗ್ತದೆ. ಇದು ಸುಧೇಂದ್ರ ಪ್ರಸಾದ್ ಅವ್ರಿಗೆ ಕೇಳಿದ್ರೆ ಅದ್ರ ಬಗ್ಗೆ ಯಾವುದೇ ನಾನು ರಿಯಾಕ್ಟ್ ಮಾಡೋದಿಲ್ಲ, ಇಷ್ಟನ ಪಡೋದಿಲ್ಲ. ಅವಳಿಗೂ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ನನ್ನ ಜೊತೆ ಇದ್ದಾಗಲೇ ಸಾಕಷ್ಟು ಗಂಡಸರ ಜೊತೆ ಅವಳಿಗೆ ಕಾಂಟ್ಯಾಕ್ಟ್ ಇತ್ತು ಅಂತ ಕೂಡ ಸರಿಯಾದ ಬಾಂಬ್ ಅನ್ನು ಸಿಡಿಸಿದ್ದಾರೆ ಅಂತ ತಪ್ಪಾಗಲಾರದು. ಈಗ ಸದ್ಯ ಈಗ ರಮ್ಯಾ ರೆಡ್ ಹ್ಯಾಂಡ್ ಆಗಿ ಈಗ ಹಿಡಿದಂತಹ ನಮ್ಮ ಪವಿತ್ರ ಲೋಕೇಶ್ ಹಾಗೆ ನರೇಶ್ ಅವರಿಗೆ ಸದ್ಯ ಪೊಲೀಸರ ಪ್ರೊಟೆಕ್ಷನ್ ಇಂದ ಅಲ್ಲಿಂದ ಕದ್ದು ಹೋಗಿದ್ದಾರೆ. ಅದರಲ್ಲಿ ನರೇಶ್ ವಿಶಾಲ್ ಹೊಡ್ಕೊಂಡು ಹೋಗೋದು ನೋಡಿದ್ರೆ ಇಂಥ ಅಸಹ್ಯವಾದ ಪ್ರಾಣಿ ಇವನು ಅಂತ ಅನಿಸುತ್ತೆ ಎಲ್ಲರಿಗೂ ಕೂಡ. ಇಲ್ಲಿ ನೇರವಾಗಿ ಗೊತ್ತಾಗ್ತದೆ ಪವಿತ್ರ ಲೋಕೇಶ್ ನರೇಶ್ ಇಬ್ಬರು ಕೂಡ ತಪ್ಪು ಮಾಡ್ತಿದ್ದಾರೆ ಎಂಬುದು. ಹೌದು, ನಾ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಅನ್ಕೊಂಡು ಇಬ್ಬರು ವಹಿಸ್ಕೊಂಡಿದ್ದವರು ಈಗ ನೇರವಾಗಿ ಒಂದೇ ರೂಮ್ನಲ್ಲಿ ಇಬ್ಬರು ಕೂಡ ಒಂದು ರಾತ್ರಿ ಕಳೆದಿದ್ದು ಈಗ ಎಲ್ಲರಿಗೂ ಕೂಡ ಅನುಮಾನಕ್ಕೆ ಪುಷ್ಟಿ ಕೊಡುವಂತೆ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಈಗ ಪವಿತ್ರ ಲೋಕೇಶ್ ರೂಮ್ ರಹಸ್ಯ ಬಯಲಾಗಿದ್ದ ಬಗ್ಗೆ ಮನಸ್ಸಿಗೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಮಸ್ಕಾರ.